ಸ್ನೇಹಿತರೆ, ಇದು ಬಾಶಿಂಗದ ಗಡ್ಡೆ ಗಿಡ ಅಂಥೇಳಿ. ನಾವು ಸಾಮಾನ್ಯವಾಗಿ ಇದು ಬಾಶಿಂಗದ ಥರ ಬರುವಂಥದ್ದು, ಇದ್ರ ಒಂದು ಗಿಡದ ಇದು ಈ ಥರ ಬರುತ್ತೆ ನೋಡಿ. ಇದು ಬಾಶಿಂಗದ ಥರ ಬರುವಂಥದ್ದು. ನಾವು ಚಿಕ್ಕವರು ಇರಬೇಕಿದ್ರೆ ಇದನ್ನು ಕಿರೀಟ ಅಂತೇಳಿ ಮಾಡ್ಕೊಂಡು ಯಕ್ಷಗಾನ ಕುಡಿತಿದ್ವಿ. ಹಿಂಗೆ ಇಲ್ಲಿ ಕಟ್ಕೊಳ್ಳೋದು ಅಷ್ಟು ಮಾಡಿ ಯಕ್ಷಗಾನಕ್ಕೆ ಕಿರೀಟ ಅಂತೇಳಿ ಮಾಡ್ಕೊಳ್ತಿದ್ವಿ. ಇದು ಹಿಂಗೇ ಒಂದು ಮರಕ್ಕೆ ಬೆಳೆಯುವಂಥದ್ದು. ಸಾಮಾನ್ಯವಾಗಿ ಯಾವುದೇ ಹಸಿ ಗಿಡ ಇದ್ದರೂ ಬೆಳೆಯುತ್ತೆ, ಒಣಗಿಡಿದ ಮೇಲೂ ಒಣದ ಗಿಡದ ಮೇಲೆ ಆಮೇಲೆ ಹೋಗಿಬಿಡುತ್ತೆ, ಆದರೆ ಹಸಿ ಗಿಡದ ಮೇಲೆ ಬೆಳೆಯುವಂಥದ್ದು ಪರೋಪಜೀವಿ. ಇದೊಂದು ಆರ್ಕಿಡ್ ಒಳಗಡೆ ಬರುತ್ತೆ. ಇದು ಇದು ಒಂದು ನೋಡೋದಕ್ಕೆ ಬಹಳ ಮರಕ್ಕಿದ್ದವಾಗ ಬಹಳ ಚೆಂದಾಗಿ ಕಾಣುತ್ತೆ. ಇದು ನೋಡಿ ಈ ಥರ ಎಷ್ಟು ಒಂದು ಒಳ್ಳೆ ಡಿಸೈನ್ ಬರುತ್ತೆ ಅಂತೇಳಿ. ಸಾಮಾನ್ಯವಾಗಿ ನಾಟಕಗಳಲ್ಲಿ ಕಿರೀಟ ಮಾಡ್ತಾರೆ ಆ ಥರ. ಹೀಗೆ ನಾವು ಚಿಕ್ಕವರಿದ್ದಾವಾಗ ಯಕ್ಷಗಾನ ಮಾಡಬೇಕಿದ್ರೆ ಇದನ್ನೇ ಕಿರೀಟ ಮಾಡ್ಕೊಳ್ತಿದ್ವಿ. ಇದು ಈ ಥರ ಗಡ್ಡೆಯಿಂದ ಚಿಗುರುಕೊಳ್ಳುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಬುಡದಲ್ಲಿ ಗಡ್ಡೆ ಬರುತ್ತೆ. ಇದು ಈ ಥರ ಗಡ್ಡೆಯಲ್ಲಿ ಚಿಗುರ್ಕೊಂಡು ಬೆಳೆಯುವಂಥದ್ದು. ಇದೇ ಹಿಡ್ಕೊಂಡು ಇಲ್ಲೇ ಗೊಬ್ಬರವನ್ನು ಮಾಡ್ಕೊಳ್ತದೆವು. ಈ ವಾತಾವರಣದಲ್ಲಿರೋ ಧೂಳನ್ನು ತಗೊಂಡು ಅದನ್ನೇ ಮಣ್ಣಾಗಿ ಮಾಡಿಕೊಂಡು ಗೊಬ್ಬರ ಮಾಡಿಕೊಂಡು ಅಲ್ಲಿ ಚೆನ್ನಾಗಿ ಬೆಳೆಯುವಂಥ ಒಂದು ಮರದ ಮೇಲೆ ಬೆಳೆಯುವಂಥ ಪರೋಪಜೀವಿ ಸಸ್ಯ ಇದು.